ಸಿಗುವ ಸಂಸ್ಕಾರಗಳು ಧಾರ್ಮಿಕ ವಿಧಿ ವಿಧಾನಗಳು ಎಲ್ಲವೂ ನಿಮ್ಮಿಂದಲ್ಲ. ಹೊಸ್ತ ನನಗದು. ಅಯ್ಯೋ ನಿಮ್ಮ ಹೊಸ್ತಲ್ಲ ಸ್ವಾಮಿ, ಏನೋ ನಿಮ್ಮಲ್ಲಿ ಹೇಳ್ತಾ. ಅಯ್ಯೋ ಹಾಗಲ್ಲ ಸ್ವಾಮಿ, ಹೇಳ್ತೆ. ಕೆಲವು ವರ್ಷ ಆಗಿಲ್ವಾ? ಕೆಲವು ವರ್ಷ ಆಗಿ ನನ್ನ ಮದುವೆ ಕೆಲವು ವರ್ಷ ಆಗಿಲ್ವಾ? ನನಗೆ ಹೇಳ್ತಾ ಇದ್ದಿಲ್ವಾ? ನನಗೆ ಹೇಳ್ತಾ ಇದ್ದು ನನಗೆ ಹೇಳ್ತಾ ಇದ್ದು ಹೊಸ್ತೆ ಆಗ್ಬೇಕು. ಅದು ಹೊಸ್ತೆ ಯಾರಪ್ಪ? ಎರಡು ಹೊರತಾಗಿದೆ ಏನ್ ತೊಂದ್ರೆ ಇಲ್ಲ. ಆದ್ ಹಳತಾದ್ರೆ ನಾವ್ ಹೀಗೆ ಇರ್ತೇವೆ. ಇಲ್ಲಾಗಿ ಮುದ್ಯಾಭಿಷೇಕ ಹೋಗುದಿಲ್ಲ, ನೆನ್ಪಿಟ್ಟುಕೋ. ಮೊದ್ಲೆಲ್ಲ ತೆಂಗಿನಕಾಯಿ ಹಳತಾದ್ಮೇಲೆ ಬೆಳೆತಿತ್ತು, ಈಗ ಆ ದಿನ ಹಾಗಿರ್ಲಿಲ್ಲ. ಇವತ್ತೇ ನಿಮ್ಮ ಮಾತು ಬಾರಿ ಎಳಿತಾ ಉಂಟಲ್ಲ. ಅದು ಎಳಬೇಕಂತ ಹೇಳಿದ್ರೆ ಬದುಕಿ ಅಳಿತಾ ಇದ್ದೆ. ಹಾಗೆಲ್ಲ ಇದು ಸಂತೋಷ ವಿಷಯ ಅಲ್ವಾ? ಹೌದು. ಹಾಗಾಗಿ ಹಾಗಾದ್ರೆ ಮುಂದುವರಿಸಿ ಮುಂದುವರಿಸಿ. ನೀನು ಹೇಳೋದನ್ನ ಮದುವೆ ಕಾರ್ಯ ಎಳುವುದನ್ನ ಗೊತ್ತಾ? ಎರಡದನ್ನು ಮುಂದುವರಿಸಿದ್ರೆ ಹುಲ ಬರುತ್ತಾಡುವ. ಮುಹೂರ್ತಕ್ಕೆ ಸರಿಯಾಗಿ ಮುಗಿಬೇಕು, ಮಿತಿಯಲ್ಲೇ ಮುಗಿಬೇಕು. ಕಾಲ ಮಿತಿಯಲ್ಲಿ ಗೊತ್ತುಂಟು, ಅಲ್ಲಾಗುದಿಲ್ಲ ಅದು ಗೊತ್ತುಂಟು. ನಾವೇ ರೀತಿಯೆಲ್ಲ ತಿಳ್ಕೊಂಡು ನಾವೇ ಮುಗಿಸಿದ ಅದು ಹಾಗೆ ಆಗ್ತದೆ. ಹೌದೌದು, ಏನೇ ಇರಲಿ ನಾವು ಮುಗಿಸುವ. ಈ ಹುಡುಗ ಬಂದಿದ್ದಾನ? ಹೌದೌದು, ಹುಡುಗ ಬಂದಿದ್ದಾನೆ. ಎಲ್ಲಿದ್ದಾನೆ ನೋಡಿ? ಆ ಕಡೆ ಯಾರು? ಇದು ಗಂಡು ಅಲ್ಲ ಹೆಣ್ಣು ಅಲ್ಲ. ಅಯ್ಯೋ ಎಂತ ಅಂದ್ರೆ ನನಗೆ ಇನ್ನೂ ಗೊತ್ತಾಗ್ಲಿಲ್ಲ. ನನಗೆಲ್ಲ ಅವನಿಗೇನು ಗೊತ್ತಾಗ್ಲಿಲ್ಲ. ಎಲ್ಲಿ ನೋಡಿದ್ರು ನೀವು? ಇಲ್ಲಿ ನೋಡು. ಈಗ ಒಮ್ಮೆ ಹಿಂತಿರುಗಿ ಬೇಡ. ಯಾರವ ಎಲ್ಲಿ ಅಧಿಕಾರಿ? ಅವರು ಪಾತಾಳದ ಅಧಿಕಾರಿ. ಅಧಿಕಾರಿ ಹೆಸರು ವಿದ್ಯುತ್ ಮಾಲಿ. ಹೋಗುದು ಬೇಡ. ಕೂಗುದು ಬೇರೆ, ಹೇಳುದು ಬೇರೆ, ಆಡುದು ಬೇರೆ. ಇದೆಲ್ಲ ಆಡು ಆಡು. ಕೂಗುದು ಒಂದೇಳು ಬೇರೆ ಉಂಟು, ಆಡುವುದೇ ಹೀಗೆ ಕೂಗಿದ್ರೆ ಕೂಗುದ ಸಂದರ್ಭ ಅವಕಾಶ ಸಿಕ್ತು ಅಂತಾದ್ರೆ ಹೆಚ್ಚು ಮುಖ್ಯ. ಒಳ್ಳೇದು. ಹೆಸರು ಹೆಚ್ಚೊಂದು ಮಾಲಿ. ಒಳ್ಳೆ ಹೆಸರು, ಸರಿಯಾದ ಜೋಡಿ. ತಡ ಮಾಡುದು ಯಾಕೆ? ಮಾಡಬೇಡಿ ಮಾಡಬೇಡಿ, ತಡ ಮಾಡಬೇಡಿ. ಅಂತಲ್ಲ ಹೇಳುದಲ್ಲ, ನಿಮ್ಮ ತಯಾರಿ ಆಗಿದ? ಅಯ್ಯೋ ನಮ್ಮ ಸಿದ್ಧತೆ ಎಲ್ಲ ಆಗಿದೆ. ನೀವು ಕೂತ್ಕೋ. ವ್ಯವಸ್ಥೆ ಮಾಡ್ಬೇಕು. ಕೇಳು, ಈಗ ಬೇಕಾದ್ತು ಮದುವೆ ಹುಡುಗಿ. ಹೌದು, ಯಾರಲ್ಲಿ ಹುಡುಗಿ ಬರ್ಬೇಕು? ಶೃಂಗರಿಸಿದರ ಬಗೆಯ ಮುಖಿಯರು
ಮೇಲೆ ಈಗ ಆಯ್ತಾ ನೋಡಿದೆ ಅದು ಹಾಗೆ ನಾನು ಹೇಳಿದಂತದ್ದು ಯಾವ ಹಾರ ಅಯ್ಯೋ ನಿನ್ನ ಹಾರ ಇಟ್ಟಿಲ್ಲ ಅದು ಇಲ್ಲಿಗಲ್ಲ ಬೇರೆ ಬದಿ ಆಗುವುದು ಹೂವಿನ ಹಾರ ಅಂತ ಹೇಳಿತು ಹೂವಿನ ಇಬ್ಬರು ಹಾಡ್ತೀರಿ ಮಂಗನ ಹಾಗೆ ನೀವು ಅದು ಸರಿಯಾಗಿ ಸರಿಯಾಗಿ ಈ ಮಾತಾಡು ಬಾಯಿ ಹೇಳಿದ್ರೆ ಆಯ್ತು ನಮ್ಗೆ ನೀವು ಇದಿಷ್ಟನ್ನು ಸರಿಯಾಗಿ ಮಾತಾಡು ಬಾಯಿ ಹೇಳಿದ್ರೆ ನಾವು ಸರಿ ವ್ಯವಸ್ಥೆ ಮಾಡ್ತೇವೆ ಇಷ್ಟೊತ್ತ ಎಲ್ಲ ಹೇಳಿದ್ನ ಅಪ್ಪ
ಯಾರು ಸುಮ್ಮನೆ ತಯಾರ ಮಾಡು Thank you.